ಎಲ್ರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಿಂದ ನಾನು ಜ್ವಾಲಾ ನರಸಿಂಹರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಚಿಹ್ನೆಗಳು, ಲಕ್ಷಣಗಳು, ಸಿಂಪ್ಟಮ್ಸ್ ಎಲ್ಲ ಹೇಳ್ತಾ ಬಂದೆ. ಇವತ್ತು ಶನಿವಾರ, ಇವತ್ತು ಆ ಜ್ವಾಲಾ ನರಸಿಂಹರ ಮುದ್ರೆ ಮಂತ್ರವನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಜ್ವಾಲಾ ನರಸಿಂಹರ ಮುದ್ರೆ ಮಾಡೋದ್ರಿಂದ ಏನು ಲಾಭ ಅಂತ ಈಗಾಗಲೇ ಹಲವಾರು ಉದಾಹರಣೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಈ ಮುದ್ರೆ ಮಾಡೋದು ಹೇಗೆ, ಆ ಮುದ್ರೆ ಧಾರಣೆ ಮಾಡೋದು ಹೇಗೆ ಅನ್ನೋದು ಭಾಳ ವಿಶೇಷ. ನೋಡಿ, ನಮ್ಮ ಎರಡು ಕೈಗಳಿಂದ, ನಮ್ಮ ಎರಡು ಹಸ್ತಗಳಿಂದ ಎಲ್ಲ ಬೆರಳುಗಳನ್ನ ಅಗಲ ಮಾಡ್ಕೋಬೇಕು. ಈ ರೀತಿ ಅಗಲ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನರನಾಡಿಗಳೆಲ್ಲ ಸ್ಟ್ರೆಂತ್ ಬರುತ್ತೆ. ಈ ಬುಧಗ್ರಹ ಅಂದರೆ ಕಿರುಬೆರಳು ಬುಧಗ್ರಹ, ಬುಧ ಬುದ್ಧಿಕಾರಕ. ಈ ಬುಧಗ್ರಹ ಬಲಗೈಯಲ್ಲಿರೋ ಬುಧಗ್ರಹ ಎಡಗೈಯಲ್ಲಿರೋ ಬುಧಗ್ರಹನ ಲಾಕ್ ಮಾಡಬೇಕು. ಈ ರೀತಿ ಈ ಬುಧಗ್ರಹನ ಲಾಕ್ ಮಾಡಿ ಭೂಮಿ ಅಂದರೆ ಭೂತತ್ವ ಸೂರ್ಯಗ್ರಹನ ಕೂಡ ಟೆಸ್ಟ್ ಮಾಡಬೇಕು. ಅಂದರೆ ಈ ಉಂಗುರದ ಬೆರಳನ್ನು ಲಾಕ್ ಮಾಡಬೇಕು ಒಂದ್ರ ಮೇಲೊಂದು. ಹಾಗೆ ಆಕಾಶ ತತ್ವ ಅಂದರೆ ಶನಿಗ್ರಹ, ಶನಿಯನ್ನು ಕೂಡ ಈ ರೀತಿ ಲಾಕ್ ಮಾಡಿ ಈ ತೋರು ಬೆರಳು ವಾಯುತತ್ವ ಮತ್ತು ಈ ಹೆಬ್ಬೆಟ್ಟು ಶುಕ್ರಗ್ರಹ, ಗುರು ಮತ್ತು ಶುಕ್ರ ಮಾತ್ರ ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಹೀಗೆ ನಾನು ಇನ್ನೊಂದು ಸಲ ತೋರಿಸ್ತೀನಿ. ಕಿರುಬೆರಳು ಕಿರುಳು ಒಂದ್ರ ಮೇಲೊಂದು ಲಾಕ್ ಮಾಡಿ ಈ ರೀತಿ. ಹಾಗೆ ಉಂಗುರದ ಬೆರಳನ್ನ ಉಂಗುರ ಬೆರಳನ್ನು ಲಾಕ್ ಮಾಡಬೇಕು. ಅದೇ ಥರ ಈ ಮಧ್ಯದ ಬೆರಳನ್ನು ಒಂದ್ರ ಮೇಲೊಂದು ಕೂರಿಸಿದಾಗ ಒಂದಕ್ಕೊಂದು ಈ ರೀತಿ ಲಾಕ್ ಆಗುತ್ತೆ. ನೋಡಿ, ಈ ರೀತಿ ಬುಧ ಬುಧಗ್ರಹ, ಬುಧಗ್ರಹ ಕಿರುಬೆರಳು, ಭೂಮಿ ತತ್ವ ಇದು ಸೂರ್ಯಗ್ರಹ, ಇದು ಆಕಾಶ ತತ್ವ ಶನಿ, ಇಲ್ಲಿ ಶನಿ, ಇದು ವಾಯುತತ್ವ ಗುರುಗ್ರಹ, ಶುಕ್ರಗ್ರಹ ಅಗ್ನಿ. ಈ ಎರಡು ಜಲತತ್ವಗಳು ಲಾಕ್ ಮಾಡಿ, ಭೂಮಿ ತತ್ವಗಳು ಲಾಕ್ ಮಾಡಬೇಕು, ಸೂರ್ಯ ಲಾಕ್ ಮಾಡಬೇಕು, ಮತ್ತು ಇಲ್ಲಿ ಶನಿ ಅಂದರೆ ಮಧ್ಯದ ಬೆರಳು ಶನಿಗ್ರಹ ಲಾಕ್ ಮಾಡಿ ಇವು ತೋರ್ಬೆರಳು ಮತ್ತು ಅಂಗುಷ್ಟವನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಅಗ್ನಿ ಮತ್ತು ಗಾಳಿ ತತ್ವವನ್ನು, ಅಗ್ನಿತತ್ವ ಗಾಳಿತತ್ವ ತೋರ್ ಈ ರೀತಿ ಮಾಡಿ ಈ ರೀತಿ ನಿಲ್ಲಿಸಿದಾಗ ಒಂದು ಜ್ವಾಲೆ ಉದ್ಭವ ಆಗೋಂಗೆ ಕಾಣುತ್ತೆ ಅಂತ. ಇದೇ ನೋಡಿ ಈ ಮುದ್ರೆ, ಹೀಗೆ ಇದೇ ಜ್ವಾಲಾ ನರಸಿಂಹರ ಮುದ್ರೆ. ಯಾರು ಈ ಮುದ್ರೆಯನ್ನು ಈ ರೀತಿ ಧಾರಣೆ ಮಾಡ್ತಾರೋ ಅವರಿಗೆ ದೃಷ್ಟಿದೋಷ ಹೊರಟೋಗುತ್ತೆ. ದೃಷ್ಟಿದೋಷ, ಇದಕ್ಕೆ ಹೆಬ್ಬೆಟ್ಟು ನಮ್ಮ ಬ್ರೈನಲ್ಲಿ ಪ್ಯಾರಿಟಲ್ ಲೋಬಿನ ಗುರುತಿಸುತ್ತೆ. ಈ ಪ್ಯಾರಿಟಲ್ ಲೋಬಿ ಮತ್ತು ಟೆಂಪರಲ್ ಲೋಬಿ ತೋರ್ಬೆರಳು, ಈ ಟೆಂಪರಲ್ ಲೋಬಿ ನಾವೇನು ಕೇಳ್ತೀವೋ, ಏನೋ ಶಬ್ದ ಬಂದಂಗೆ ಆಗುತ್ತೆ, ಯಾರೋ ಕಿಸ್ಟಂಗೆ ಆಗುತ್ತೆ ಅಂತ ನಾವು ಈ ಸ್ಟೀರಿಯಾ ಮತ್ತು ಈ ಮನೋಭೇನೆ ಮನಸ್ಸಿಗೆ ಆಗುವ ಆಗಂತಗಳನ್ನೆಲ್ಲ ಈ ತೋರ್ಬೆರಳು ಕಂಟ್ರೋಲ್ ಮಾಡುತ್ತೆ. ಈ ಹೆಬ್ಬೆಟ್ಟು ಈ ತೋರ್ಬೆರಳನ್ನು ಹಗಲಿಸ್ಬಿಟ್ಟು ಮೇಲೆ ಆಕಾಶ ತೋರಿಸ್ಬೇಕು. ಈಗ ಆಕಾಶ ನೋಡೋ ಥರ ಇಟ್ಕೋಬೇಕು. ಇದನ್ನು ನಾವು ನೆರಳಲ್ಲಿ ನೋಡಿದ್ರೆ ಯಾವುದೋ ಒಂದು ಬೆಂಕಿಯ ಜ್ವಾಲೆ ಥರ ಕಾಣುತ್ತೆ. ನಾವು ಯಾವುದೋ ನೆರಳಲ್ಲಿ ಗೋಡೆ ಮೇಲೆ ಮುದ್ರೆ ಮಾಡಿ ತೋರಿಸಿದಾಗ ಈ ಮುದ್ರೆ ಮಾಡಿದ ನೆರಳು ಗೋಡೆ ಮೇಲೆ ಬಿದ್ದರೆ ಒಂದು ರೀತಿ ಜ್ವಾಲಾ ರೂಪದಲ್ಲಿ ಕಾಣುತ್ತೆ. ಇದಕ್ಕೆ ಜ್ವಾಲಾ ನರಸಿಂಹ ಅಂತಾರೆ. ಆದರೆ ಈ ಬೆರಳುಗಳಲ್ಲಿ ಈ ರೀತಿ ಒಂದಕ್ಕೊಂದು ಲಾಕ್ ಆಗಿರಬೇಕು. ಒಂದ್ರ ಮೇಲೊಂದು ಲಾಕ್ ಮಾಡಿ ಹೀಗೆ ಇದನ್ನ ಇಟ್ಕೊಂಡಾಗ ನೋಡಿ, ಈ ರೀತಿ ಮಾಡಿದಾಗ ಜ್ವಾಲಾ ನರಸಿಂಹ ಸ್ವಲ್ಪ ಮೊಳಕೈ ಈ ಲಿಗಮೆಂಟ್ಸ್ ಎಲ್ಲ ಪೇನ್ ಬರುತ್ತೆ. ಮೊದಲನೇ ಸಲ ಬಿಗಿನಿಂಗ್ನಲ್ಲಿ ಶುರು ಮಾಡುವಾಗ ಪ್ರಾರಂಭದಲ್ಲಿ ಇದು ಪೇನ್ ಬರುತ್ತೆ. ಈ ಪೇನ್ ಬರೋದೇ ನಮ್ಮ ಬ್ರೈನಲ್ಲಿರೋ ಪೇನನ್ನು ಕಿಲ್ ಮಾಡೋಕ್ಕೆ, ನಾಶ ಮಾಡಲಿಕ್ಕೆ. ಹೀಗೆ ಈ ಮುದ್ರೆನ ಯಾರು ಈ ರೀತಿ ಧಾರಣೆ ಮಾಡ್ತಾರೋ ಇದಕ್ಕೆ ಜ್ವಾಲಾ ನರಸಿಂಹರ ಮುದ್ರೆ ಅಂತಾರೆ. ಈ ಹೆಬ್ಬೆಟ್ಟು ತೋಳ್ಬೆಳು ಆಕಾಶ ನೋಡ್ತಾ ಇರಬೇಕು. ಈ ಅಗ್ನಿತತ್ವ ಅಗ್ನಿ ಪ್ಯಾರಿಟಲ್ ಲೋಬಿ ಹೆಬ್ಬೆಟ್ಟು, ತೋಳ್ಬೆರಳು ಟೆಂಪರಲ್ ಲೋಬಿ ಇವೆರಡೂ ಹೊಂದಿಕೊಂಡು ಜಾಯಿನ್ ಮಾಡಿಬಿಟ್ರೆ ಬೆಂಕಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಜಾಯಿನ್ ಮಾಡೋಕ್ಕೆ ಬಿಡಬಾರ್ದು, ಉಷ್ಣ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಜಲತತ್ವ ಆಕಾಶತತ್ವ ಭೂತತ್ವವನ್ನು ಲಾಕ್ ಮಾಡಿ ವಾಯುತತ್ವ ಮತ್ತು ಈ ಅಗ್ನಿತತ್ವವನ್ನು ಓಪನ್ ಮಾಡಿ ಇಟ್ಕೊಳ್ಳೋದೇ ಈ ಜ್ವಾಲಾ ನರಸಿಂಹರ ಮುದ್ರೆ ಒಂದು ವಿಶೇಷ. ಈ ರೀತಿ ಮುದ್ರೆ ಮಾಡೋದ್ರಿಂದ ಯಾರಿಗೆ ದೃಷ್ಟಿದೋಷ, ದೊಡ್ಡವ್ರಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ಮನೆಗಳಿಗೆ ದೋಷ ಇದ್ದರೆ ಅಥವಾ ಗಿಡ ಮರಗಳಿಗೆ ದೋಷ ಇದ್ದರೆ, ನಿಮ್ಮ ಆಫೀಸು, ನಿಮ್ಮ ಶಾಪು, ನಿಮ್ಮ ಅಂಗಡಿಗಳಿಗೆ ದೃಷ್ಟಿದೋಷ ತಗಲಿದ್ರೆ ಈ ಮುದ್ರೆ ಧಾರಣೆ ಮಾಡಿ ಆ ಸ್ಪಾಟ್ನಲ್ಲಿ ಒಂದು ಸಲ ಜಪ ಮಾಡಿಬಿಟ್ರೆ ಈ ಮುದ್ರೆಯಿಂದ ಬರೋ ಎನರ್ಜಿ ಇಡೀ ಆ ವಾಸ್ತುವೇ ಕ್ಲೀನ್ ಮಾಡಿಬಿಡುತ್ತೆ. ಹಾಗೆ ಈ ಜ್ವಾಲಾ ನರಸಿಂಹರನ್ನು ನಾವು ಧ್ಯಾನ ಮಾಡಬೇಕು ಅಂದರೆ ಈ ಮುದ್ರೆನೇ ಧಾರಣೆ ಮಾಡಬೇಕು. ಈ ಮುದ್ರೆ ಧಾರಣೆ ಮಾಡಿದ್ರೆ
ಆಮೇಲೆ ಧ್ಯಾನಿಸಿ ಆ ಮಂತ್ರವನ್ನು ಜಪ ಮಾಡಿದ್ದೆ. ಆದರೆ ನಾನಿಷ್ಟು ಕಳೆದ ಸಂಚಿಕೆಯಲ್ಲಿ ಏನೇನು ಸಿಂಪ್ಟಮ್ಸ್ ಹೇಳಿದ್ನೋ, ಹೆರಿಗೆ ನಂತರ ಡಿಪ್ರೆಷನ್ ಬರೋದು, ಮತ್ತು ರಜಸ್ವಲೆ ಅಥವಾ ಋತುಮತಿ ಆಗದೇ ಇರೋವಂಥ ಹುಡುಗಿರು, ಇದೆಲ್ಲ ಮಾಡಿದ್ರೆ ಕಾಲಕ್ರಮೇಣ ಅವರಿಗೆ ಅದರ ಫಲಪ್ರಾಪ್ತಿ ಆಗ್ತದೆ. ಈ ಮುದ್ರೆ ಮಾಡುವಾಗ ಒಂದು ಕಂಡೀಷನ್ ಅಂದರೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಳ್ಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಮುದ್ರೆಯನ್ನು ಧಾರಣೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೇ 108 ಸಲ ನಾನು ಹೇಳ್ಕೊಡೋ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಅದು ಎಂಥ ಮಾಟ ಮಂತ್ರ ತಂತ್ರ ದುಷ್ಟಿದೋಷ ಆಗಿರಲಿ, ಡಿಪ್ರೆಷನ್ ಎಂಥ ವೆರೈಟೀಸ್ ಆಫ್ ಡಿಪ್ರೆಷನ್ ಇದ್ದರೂ ಕೂಡ ಆ ಡಿಪ್ರೆಷನ್ ಹೊರಟೋಗುತ್ತೆ, ಆ ಖಿನ್ನತೆ ಹೊರಟೋಗ್ಬಿಡುತ್ತೆ. ಇದು ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮಂಗಳವಾರ ಶನಿವಾರ ಮಿನಿಮಮ್ 21 ಸಲ ಮಂತ್ರ ಹೇಳಿದ್ದೆ ಆದರೆ ಆ ಪ್ರಾಬ್ಲಮೆಲ್ಲ ಸಾಲ್ವ್ ಆಗುತ್ತೆ. ನಾ ತೋರಿಸೋ ಮುದ್ರೆ ಒಂದು ದಿವಸ ಮಾಡಿಬಿಟ್ಟು ನನಗೆ ವಾಸೆ ಆಗಲಿಲ್ಲ ಅಂದರೆ ಇದು ವಾಸೆ ಆಗಲ್ಲ. ಒಂದಿನ ಮಾತ್ರೆ ತೊಗೊಂಬಿಟ್ಟು ಕಾಲೇ ಗುಣ ಆಗಲ್ಲ. ಇದನ್ನು ಸತತವಾಗಿ ಅಭ್ಯಾಸ ಮಾಡಬೇಕು. ಮಿನಿಮಮ್ 2-3 ತಿಂಗಳು ಮಾಡಿದ್ರೇ ಈ ಮುದ್ರೆ ಪವರ್ ಗೊತ್ತಾಗೋದು. ಅದರಿಂದ ಯಾರು ಈ ಮಾನಸಿಕ ಖಿನ್ನತೆಯಿಂದ ನರಳುತ್ತಿದ್ದರೆ, ಹೆರಿಗೆ ನಂತರ ಡಿಪ್ರೆಷನ್ ಆಗಿದ್ದರೆ, ಮೆಂಟಲ್ ಡಿಪ್ರೆಷನ್ ಇದ್ದರೆ, ಮತ್ತು ದುಷ್ಟಿದೋಷಗಳಿದ್ದರೆ, ಅವರು ಕಡೆ ಪಕ್ಷ 2 ತಿಂಗಳಾದರೂ ಮಾಡಬೇಕು. ಈ 2 ದಿನ ಮಾಡಿಬಿಟ್ಟು ನಮಗೇನು ಪರಿಣಾಮನೇ ಬೀರಲಿಲ್ಲ, ಏನು ಒಳ್ಳೆಯದಾಗಲಿಲ್ಲ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಈ ಮುದ್ರೆಯನ್ನು ಯಾರು ಧಾರಣೆ ಮಾಡ್ತಾರೋ ಅಂಥವರಿಗೆ ಯಾವುದೇ ಮನಸ್ಸಿಗೆ ಸಂಬಂಧಪಟ್ಟಂಥ, ಮೈಂಡಿಗೆ ಸಂಬಂಧಪಟ್ಟಂಥ ಅಥವಾ ನ್ಯೂರಾನಿಂದ ಆಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡ್ಬೋದು. ಶಾಸ್ತ್ರದಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ, ಓಂ ಭ್ರೀಂ ಕ್ಷ್ರೋಂ ಅಂತ ಈ ಬೀಜ ಮಂತ್ರ ಶುರುವಾಗುತ್ತೆ. ಅದಕ್ಕೆ ಮುಂಚಿತವಾಗಿ ಈ ಕ್ಷ್ರೋಮ್ ಅನ್ನೋ ಬಗ್ಗೆ ನಿಮ್ಗೆ ಹೇಳಬೇಕು. ಕ್ಷ್ರೋಮ್ ಅನ್ನೋದು ನರಸಿಂಹರ ಬೀಜ ಮಂತ್ರ, ಉಸಿರಾಟದ ಒಂದು ಶಬ್ದ. ಈ ಕ್ಷ್ರೋಮ್ ಅನ್ನೋದು ಬರೀ ಮನಸ್ಸಿನ ಮೇಲೆ ಪ್ರಭಾವ ಬೀಳೋದು ವಿನ ಇನ್ಯಾವುದೇ ಅಂಗಗಳ ಮೇಲೆ ಪ್ರಭಾವ ಬೀರೋದಿಲ್ಲ. ಆದ್ದರಿಂದ ಈ ಕ್ಷ್ರೋಮ್ ಕ್ಷ್ರೋಮ್ ಅಂತ ಹೇಳ್ತಾ ಇದ್ದರೆ 4 ಬ್ರೈನ್ಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಬ್ರೈನ್ಲಾಗುವ ಎಲ್ಲ ನಡವಳಿಕೆಗಳನ್ನು ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತೆ ಈ ಕ್ಷ್ರೋಮ್ ಅನ್ನೋ ಬೀಜ ಮಂತ್ರ. ಓಂ ಭ್ರೀಂ ಕ್ಷ್ರೋಂ ಭ್ರೀಂ ಓಂ ರಂ 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 ಜ್ವಲ ಜ್ವಲ ಜ್ವಾಲ ನರಸಿಂಹಾಯ ಜ್ವಾಲ ನರಸಿಂಹಾಯ ಜ್ವಾಲ ನರಸಿಂಹಾಯ ಅಂತ ನಾವು ಇಷ್ಟು ಹೇಳಿದ್ರೆ ಸಾಕು, ಪವರ್ ಬಂದ್ಬಿಡುತ್ತೆ. ಆದರೆ ಮಂತ್ರ ಇದು ಕಂಪ್ಲೀಟ್ ಆಗಿಲ್ಲ. ಅದರಿಂದ ರಂ ಅನ್ನೋ ಬೀಜ ಮಂತ್ರ ಚೆನ್ನಾಗಿ ಉಚ್ಚಾರಣೆ ಮಾಡಬೇಕು. ಓಂ ಭ್ರೀಂ ಕ್ಷೋಂ ಭ್ರೀಂ ಓಂ ರಂ 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 ಜ್ವಲ ಜ್ವಲ ಜ್ವಾಲ ನರಸಿಂಹಾಯ ಜ್ವಾಲ ಮಾಲಿನೇ ವಜ್ರನಖಾಯ ತೀಷ್ಟದಂಷ್ಟ್ರಾಯ ಜ್ವಾಲ ನರಸಿಂಹಾಯ ಓಂ ಭ್ರೀಂ ಹುಂ ಫಟ್ ಸ್ವಾಹ. ಓಂ ಭ್ರೀಂ ಕ್ಷೋಂ ಭ್ರೀಂ ಓಂ ರಂ 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 ಜ್ವಲ ಜ್ವಲ ಜ್ವಾಲ ನರಸಿಂಹಾಯ ಜ್ವಾಲ ಮಾಲಿನೇ ವಜ್ರನಖಾಯ ತೀಷ್ಟದಂಷ್ಟ್ರಾಯ ಜ್ವಾಲ ನರಸಿಂಹಾಯ ಓಂ ಭ್ರೀಂ ಹುಂ ಫಟ್ ಸ್ವಾಹ. ಓಂ ಭ್ರೀಂ ಕ್ಷೋಂ ಭ್ರೀಂ ಓಂ ರಂ 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 ಜ್ವಲ ಜ್ವಲ ಜ್ವಾಲ ನರಸಿಂಹಾಯ ಜ್ವಾಲ ಮಾಲಿನೇ ವಜ್ರನಖಾಯ ತೀಷ್ಟದಂಷ್ಟ್ರಾಯ ಜ್ವಾಲ ನರಸಿಂಹಾಯ ಓಂ ಭ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ ಈ ನರಸಿಂಹತಂತ್ರ ಸಾರದಲ್ಲಿ ಇವು ಬಹಳ ವಿಶೇಷವಾದಂಥ ಮಂತ್ರ ಇದು. ಇದು ಗುರುಮುಖೇನ ಸಾಧನೆ ಮಾಡಿ ಕಲಿಬೇಕು. ಇದನ್ನು ಸಾಧನೆ ಮಾಡೋದು ಹೇಗೆ ಅದನ್ನು ಗುರುಗಳು ಹೇಳ್ಕೊಡ್ತಾರೆ. ಯಾವ ರೀತಿ ಸಾಧನೆ ಮಾಡಬೇಕು, ಎಷ್ಟೊತ್ತು ಕೇಳಬೇಕು, ಎಷ್ಟು ಸಲ ಹೇಳಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಬಟ್ಟೆ ಧರಿಸ್ಬೇಕು, ಎಷ್ಟು ಸಲ ಹೇಳಬೇಕು, ಯಾವ ಲಗ್ನದಲ್ಲಿ ಯಾವ ನಕ್ಷತ್ರದಲ್ಲಿ ಅದನ್ನೆಲ್ಲ ಸಾಧನೆ ಮಾಡಿದಾಗ ನರಸಿಂಹರು ಆಹ್ವಾನೇ ಆಗುತ್ತೆ ಮುದ್ರೆಗೆ. ಆದ್ದರಿಂದ ಯಾರಿಗೆ ಈ ಮಂತ್ರ ತಂತ್ರ ಮಾಟ ಕೂಟ ಮಾಡಿದಾರೋ, ಈ ಮುದ್ರೆ ಧಾರಣೆ ಮಾಡಿ ಅಥವಾ ನಿಮ್ಗೆ ಇಂಥವರೇ ಮಾಟ ಮಾಡಿಸ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ, ಈ ಮುದ್ರೆ ಮುಖೇನ ಅವ್ರು ನೆನೆಸ್ಬಿಟ್ಟು ಈ ನಾನು ಹೇಳಿದ ಮಂತ್ರ ಹೇಳಿಬಿಟ್ರೆ ಅರ್ಧ ಗಂಟೆಯಲ್ಲಿ ಅವರು ಅಲ್ಲಾಡೋಗ್ಬಿಡ್ತಾರೆ. ಅಷ್ಟು ಪವರ್ ಇದೆ ಈ ಜ್ವಾಲ ನರಸಿಂಹರ ಮುದ್ರೆ, ಅಷ್ಟೇ ಪವರ್ ಇದೆ ಈ ಮಂತ್ರದಲ್ಲಿ. ಆದ್ದರಿಂದ ಇದು ತುಂಬ ದೊಡ್ಡದಾಯಿತು. ಅದಕ್ಕೆ ಲಘು ಮಂತ್ರ ಓಂ ರಂ ಕ್ಷ್ರೋಂ ರಂ ಜ್ವಾಲ ನರಸಿಂಹಾಯ ನಮಃ. 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 ಓಂ ರಂ ಕ್ಷ್ರೋಂ ರಂ ಜ್ವಾಲ ನರಸಿಂಹಾಯ ನಮಃ ಅಂಥೇಳಿ ಇದನ್ನು 108 ಸಲ ನೀವು ಧ್ಯಾನ ಮಾಡಿದ್ದೆ ಆದರೆ, ಜಪ ಮಾಡಿದ್ದೆ ಆದರೆ, ಅದು ಎಂಥ ಮಾಟ ಕೂಟ ಭೂತ ಪ್ರೇತಗಳ ಬಾಧೆ ಇದ್ದರೂ ಕೂಡ 2 ಸೆಕೆಂಡ್ಸಲ್ಲಿ ನಿವಾರಣೆ ಆಗುತ್ತೆ. ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ.
ಯಾಕೆಂದರೆ ಇದನ್ನು ಹಲವಾರು ರೀತಿ ನಾನು ಪ್ರಯೋಗ ಮಾಡಿದ್ದೀನಿ, ಅನುಭವಿಸಿದ್ದೀನಿ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಯಾವ ದೇವತೆಗಳು ಯಾವ ಗ್ರಹಗಳ ಕೈಲಿ ಆಗದಿರೋದು, ಯಾವ ಡಾಕ್ಟರ್ ಕೈಲು, ಯಾವ ಮಂತ್ರವಾದಿ ಕೈಲು ಆಗದಿರೋದನ್ನು ನಿವಾರಣೆ ಮಾಡೋದೇ ಈ ಜ್ವಾಲಾ ನರಸಿಂಹರ ಮುದ್ರೆ ಮತ್ತು ಮಂತ್ರ. ಈ ಮಂತ್ರವನ್ನು ನಾವು ಹೇಳುವಾಗ ರಂ ಅನ್ನೋ ಬೀಜ ಮಂತ್ರ. ರಂ ಅಂದಾಗ ಕಿವಿ ಟಮಟೆ, ಈ ಎಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಮು ಕ್ಯೂರ್ ಆಗುತ್ತೆ. ಶ್ರೋಮ್ ಅಂದ ತಕ್ಷಣ ನಾಲ್ಕು ಬ್ರೈನು ಕೂಡ ಕಂಟ್ರೋಲ್ ಬರುತ್ತೆ, ಆಗ ಬ್ರೈನಲ್ಲಿ ಆಗುವಂಥ ಕೋಪ, ತಾಪ, ಉದ್ವೇಗ ಎಲ್ಲ ನಿವಾರಣೆ ಆಗುತ್ತೆ. ಈ ರೀತಿ ಯಾರು ಈ ಮುದ್ರೆ ಧಾರಣೆ ಮಾಡಿ ಈ ಮಂತ್ರ ಹೇಳ್ಕೊಂಡು ಜಪ ಮಾಡ್ತಾರೋ, ಮುದ್ರೆ ಮಾಡುವಾಗ ಇಲ್ಲೆಲ್ಲ ಹೇಳ್ತಾ ಶುರುವಾಗುತ್ತೆ. ಬಿಗಿನಿಂಗ್ನಲ್ಲಿ ಹೇಳ್ತಾ ಶುರುವಾಗಿ ಇದರಿಂದ ಬರೋವಂಥ ಎನರ್ಜಿ ಬ್ರೈನ್ಗೆ ಹೋಗಿ ಹಿಟ್ಟು ಮಾಡುತ್ತೆ. ಹಿಟ್ಟು ಅಂದ್ರೇನು, ತಟ್ಟುತ್ತೆ, ತಳ್ಳುತ್ತೆ ಎನರ್ಜಿನ, ಹಾಗೆ ಪುಷ್ ಮಾಡುತ್ತೆ. ಅದು ಮಾಡುವಾಗ ಆಗೋ ಅನುಭವ ಅದು, ಇದು ನನಗಾದಂಥ ಅನುಭವ, ಅದು ನಾನು ಎಲ್ರಿಗೂ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆದ್ದರಿಂದ ಈ ಜಪ ಮಾಡುವಾಗ ಸ್ಟ್ರೈಟಾಗಿ ಕೂತ್ಕೋಬೇಕು. ಗೂನ್ ಮೇಲೆ ಹಿಂಗೆ ಕೂತ್ಕೊಳ್ಳೋದಾಗಲಿ ಅಥವಾ ಹಿಂಗೆಲ್ಲೋ ಹೊರ್ಕೊಂಡಾಗಲಿ ಇನ್ನೆಲ್ಲೋ ಮಾಡೋದಾಗಲಿ ಮಾಡಿದ್ರೆ ಇದ್ರ ಬೆನಿಫಿಟ್ ಸಿಗೋದಿಲ್ಲ. ಆದ್ದರಿಂದ ಸ್ಟ್ರೈಟಾಗಿ ಕೂತ್ಕೊಂಡು ಈ ಮುದ್ರೆ ಧಾರಣೆ ಮಾಡಬೇಕು. ಈ ಮುದ್ರೆ ಇದು ರೀತಿ ಧಾರಣೆ ಮಾಡುವಾಗ ಎಲ್ಲ ಬೆರಳು ಲಾಕ್ ಆಗಿರಬೇಕು, ಹೆಬ್ಬೆಟ್ಟು ಮತ್ತು ತೋಳ್ಬೆಳು ಮಾತ್ರ ಸ್ಟ್ರೈಟಾಗಿದ್ದರೆ ಮಾತ್ರ ಇದು ಜ್ವಾಲಾ ನರಸಿಂಹರ ಮುದ್ರೆ. ಆದ್ದರಿಂದ ಯಾರಿಗೆ ಮೆನ್ಸಸ್ ಪ್ರಾಬ್ಲಮ್ ಇದೆಯೋ, ಯಾರು ಬಿಟ್ಟು ಬಿಟ್ಟು ಮೆನ್ಸಸ್ ಆಗ್ತಾರೋ, ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಆಗ್ತಾರೋ, ಅಥವಾ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಿದ್ರೆ, ಅಥವಾ ಮೆನ್ಸಸ್ ಆಗೇ ಇಲ್ಲ ಅನ್ನೋರು, ಮೆಂಟಲ್ ಡಿಪ್ರೆಷನ್ ಇರೋರು, ಹೆರಿಗೆ ಆದಮೇಲೆ ಡಿಪ್ರೆಷನಲ್ಲಿ ನಲತಿರೋರು, ಮತ್ತು ದುಷ್ಟಿದೋಷ ಎಂಥ ದುಷ್ಟಿದೋಷನೇ ಆಗಿರಲಿ, ಮಕ್ಕಳಿಗೆ ಆಗಿರಲಿ, ದೊಡ್ಡವ್ರಿಗೆ ಆಗಲಿ, ಗಂಡ್ಸ್ಗೆ, ಯಂಗ್ಸ್ಗೆ, ಅಥವಾ ನಿಮ್ಮನೆ ಯಾವುದೋ ಒಂದು ಟಿ ವಿಗೋ ಫ್ರಿಜ್ಗೋ ಯಾವುದೇ ವಸ್ತುಗೆ ದುಷ್ಟಿದೋಷ ಆಗಲಿ, ನಿಮ್ಮ ಆಭರಣಕ್ಕೆ ನಿಮ್ಮ ಬಟ್ಟೆಗಳಿಗೆ ದುಷ್ಟಿದೋಷ ಆಗಿದ್ದರೂ ಕೂಡ ಅದನ್ನು ಈ ಧಾರಣೆ ಮಾಡಿಬಿಟ್ಟು ಜಪ ಮಾಡಿದ್ದಾರೆ, ಸಮಸ್ತ ದೋಷವು ನಿವಾರಣೆ ಆಗುತ್ತೆ. ಆದ್ದರಿಂದ ಈ ಆಧುನಿಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ, ಈ ಮಾಡರ್ನ್ ಟೆಕ್ನಾಲಜಿಲೂ ಕೂಡ ಇದು ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ. ಆದ್ದರಿಂದ ಈ ಒಂದು ವಿಶೇಷವಾದಂಥ ಮುದ್ರೆ ಮಂತ್ರ ನಮ್ಮ ಋಷಿ ಮಹಾನ್ ಋಷಿಮುನಿಗಳು ಕೊಟ್ಟಂಥ ಒಂದು ಕೊಡುಗೆ, ಇದೊಂದು ಉಡುಗೊರೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಸೋಮಾರಿಗಳಾಗಿಬಿಟ್ಟಿದ್ದೀವಿ, ಇದನ್ನು ಉಪಯೋಗಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇಲ್ಲ. ಇದಿಷ್ಟನ್ನು ಕೂತ್ಕೊಂಡು ಒಂದು ಎರಡು ನಿಮಿಷ ಮಾಡೋಕ್ಕೆ ನಮಗೆ ಯಾಕೆ ಟೈಮ್ ಇಲ್ಲ? ಬೇರೆ ಟಿ ವಿ ನೋಡ್ತಾ ಕೂತಿರ್ತೀವಿ, ಬಾರು ರೆಸ್ಟೋರೆಂಟ್ ಹೋಗ್ತೀವಿ, ಸಿನಿಮಾ ಮೂರು ಗಂಟೆ ಕತ್ಲೆ ಮೇಲೆ ಕೂತಿರ್ತೀವಿ, ಇನ್ನೆಲ್ಲೋ ಕೂತ್ಕೊಂಡು ನಾವು ಹಳಟೆ ಪಲಟೆ ಮಾಡ್ತಾ ಕಾಲ ಕಳಿತೀವಿ. ಅದ್ರ ಬದಲು ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ಎರಡು ನಿಮಿಷ ಅಥವಾ 15 ನಿಮಿಷ 20 ನಿಮಿಷ ಮಾಡಿದ್ರೆ ನಮ್ಮ ಶರೀರಕ್ಕಿರೋ ದುಷ್ಟಿದೋಷ, ನಮ್ಮ ಮನಸ್ಸಿಗಾಗಿರೋ ದುಷ್ಟಿದೋಷ, ನಮ್ಮ ಶರೀರ ಇರತಕ್ಕಂಥ ಅನೇಕ ವಿಧವಾದಂಥ ದೋಷಗಳಲ್ಲಿ ನಿವಾರಣೆ ಆಗುತ್ತೆ. ಅದರಲ್ಲಂತೂ ವಾತ ಪಿತ್ತ ಕಫ, ಈ ಪಿತ್ತಕ್ಕೆ ಸಂಬಂಧಪಟ್ಟಿದ್ದು ತಲೆ ಸುತ್ತೋದು, ಶೇಕ್ ಆಗೋದು ಕೈಗಳು, ಅದೆಲ್ಲ ಇದ್ದರೆ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿಬಿಟ್ರೆ 15 ನಿಮಿಷದಲ್ಲಿ ಕ್ಯೂರ್ ಆಗಿಬಿಡುತ್ತೆ. ತಲೆ ಸುತ್ತು 2 ನಿಮಿಷದಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಇದು ನನ್ನ ಅನುಭವ ಆಗಿರೋವಂಥದ್ದು. ಹಾಗೆ ಯಾರಿಗೆ ವಾಕರಿಕೆ ವಾಂತಿ ಬರ್ತಿರ್ತದೋ, ಅಥವಾ ಪ್ರಯಾಣ ಮಾಡುವಾಗ ಈ ಸುಸ್ತಾಗೋದು ವಾಂತಿ ಮಾಡೋದು, ಆಗ ಪ್ರಯಾಣ ಮಾಡುವಲ್ಲಿ ಇದನ್ನು 15 ನಿಮಿಷ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಎಲ್ಲಿ ಎಷ್ಟೊತ್ತು ಪ್ರಯಾಣ ಮಾಡೋದು ಕೂಡ ತಲೆ ಸುತ್ತು ವಾಂತಿ ವಾಕರಿಕೆ ಬರೋದಿಲ್ಲ. ಅಷ್ಟು ಪವರ್ ಇದೆ ಈ ಜ್ವಾಲಾ ನರಸಿಂಹ. ಯಾಕೆಂದರೆ ಶರೀರ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತೆ. ಜ್ವಾಲಾ ನರಸಿಂಹ ಭಾಳ ಉಷ್ಣ ಜಾಸ್ತಿ, ಆದರೆ ಆ ಮಂತ್ರ ಜೊತೆಗೆ ಮುದ್ರೆ ಮಾಡೋದ್ರಿಂದ ಉಷ್ಣವನ್ನು, ಶರೀರದ ಹೀಟ್ ಎನರ್ಜಿನ ಬ್ಯಾಲೆನ್ಸಲ್ಲಿ ಮಾಡುತ್ತೆ. ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಏನು, ಎಷ್ಟು ಬೇಕೋ ಅಷ್ಟು ಶರೀರದಲ್ಲಿ ಇಟ್ಕೊಂಡು ಬಾಕಿದಲ್ಲಿ ಉಸಿರಾಡ್ತಿದ್ದು ಹೊರಗೆ ಹಾಕ್ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ. ಆದ್ದರಿಂದ ಶರೀರದಲ್ಲಿ ಉಷ್ಣತೆಯನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ಜ್ವಾಲಾ ನರಸಿಂಹರ ಮುದ್ರೆ ಮಾಡಬೇಕು, ಇಲ್ಲ ಆಗಾಗ ಎಳ್ನೀರು ಕುಡಿತಾ ಇರಬೇಕು. ಎಳ್ನೀರು ಕುಡಿಯೋದ್ರಿಂದ ಬಾಡಿ ಉಷ್ಣತೆಯನ್ನು ತಂಪು ಮಾಡುತ್ತೆ. ಹೀಗೆ ಈ ಮುದ್ರೆ ಭಾಳ ವಿಶೇಷವಾದಂಥ ಮುದ್ರೆ. ಅದರಲ್ಲೂ ಈ ತಂತ್ರವನ್ನು, ತಂತ್ರವಿದ್ಯೆಯನ್ನು ನೀವು ಗುರುಮುಖಿಯನ್ನು ಕಲಿಬೇಕು. ಯಾಕೆಂದರೆ ಆಯಾ ಬ್ಲಡ್ ಗ್ರೂಪ್ಗೆ ಅವರವರ ಸಂಸ್ಕಾರ ಪ್ರಕಾರ, ಅವರವರ ಜೀವನ ಶೈಲಿ ಪ್ರಕಾರ ಈ ಮಂತ್ರ ಸಿದ್ಧಿಯಾಗೋದು. ಎಲ್ರಿಗೂ ಈ ಮಂತ್ರ ಸಿದ್ಧಿಯಾಗೋದಿಲ್ಲ. ಇಲ್ಲಿ ಮಂತ್ರ ಹೇಳ್ಕೊಟ್ಬಿಟ್ಟು ಅಲ್ಲಿ ಬಾರಲ್ಲೋ ಕೂತ್ಕೊಂಡು ತಿಂದಿದ್ರೆ ಅಥವಾ ಬೀಡಿ ಸಿಗರೇಟ್ ಸೇತಾ ಕೂತಿದ್ರೆ ಈ ಮಂತ್ರ ನಮಗೆ ರಿವರ್ಸ್ ಮಾಡಿಬಿಡುತ್ತೆ. ಆದ್ದರಿಂದ ಕೆಲವು ಶುದ್ಧತೆ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಅತಿ ಬೇಗ ಈ ಮಂತ್ರ ಸಿದ್ಧಿಯಾಗುತ್ತೆ. ಆಗ ನಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ನಾವು ಪ್ರಯೋಗ ಮಾಡ್ಬೋದು ಇದನ್ನು. ಯಾವುದಾದ್ರು ಪೇಷಂಟ್ ಮೇಲೆ ಇದು ನಾವೇ ಕೂತ್ಕೊಂಡು ಧಾರಣೆ ಮಾಡಿ ಮಂತ್ರ ಜಪ ಮಾಡಿದ್ರೆ ನಮ್ಮ ದೃಷ್ಟಿಯಿಂದಲೇ ಅವ್ರನ್ನ ಕರೆಕ್ಟ್ ಮಾಡಿಬಿಡ್ಬೋದು. ಮತ್ತು ಐ ಸೈಟ್ ಹೀಲಿಂಗ್ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ. ದೃಷ್ಟಿ ದೀಕ್ಷೆ, ದೃಷ್ಟಿ ಥೆರಪಿ ಅಂದರೆ ಸೈಟ್ ಹೀಲಿಂಗ್ ಅಂತ. ಈ ರೀತಿ ಯಾರಿಗೆ ಏನೇ ದೋಷ ಇದ್ರು ಕೂಡ ಕಣ್ಣು ಕಣ್ಣಿಂದಲೇ ಅವ್ರನ್ನ ಕ್ಯೂರ್ ಮಾಡಿಬಿಡ್ಬೋದು. ಹೀಗೆ ಚಂದ್ರನ ಮುಖಾಂತರದಿಂದ ಒಂದು ಮನಸ್ಸಿನಿಂದ ಇನ್ನೊಂದು ಮನಸ್ಸಿನಲ್ಲಿ ಹೋಗಿ ಕ್ಲೀನ್ ಮಾಡ್ಬೋದು. ಒಂದು ಮನಸ್ಸಲ್ಲಿರೋ ದುಃಖಗಳನ್ನು, ಉದ್ವೇಗಗಳನ್ನು, ಆತಂಕಗಳನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಮುದ್ರೆಗಳಿಂದ. ಹೀಗೆ ನಮಗೊಂದು ಪತ್ರ ಬರೆದಿದ್ದಾರೆ ಕೇರಳದಿಂದ, ಮಟ್ಟೂರು ಅಂತೇಳಿ ಕಾಲಾಡಿ ಪೋಸ್ಟ್ ಅಂತ, ಅಲ್ಲಿ ವೇಣಿಯವರು ಒಂದು ಪತ್ರ ಬರೆದಿದ್ದಾರೆ. ಅವರ ಸಮಸ್ಯೆ ಏನಪ್ಪ ಅಂದರೆ, ನಾನು ಪ್ರತಿನಿತ್ಯ ಮಾರ್ನಿಂಗ್ ಮಂತ್ರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ನರಸಿಂಹಸ್ವಾಮಿ ಬಗ್ಗೆ ನಮಗೆ ಗೊತ್ತಿರೋದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ನಾನು ತಪ್ಪದೇ ನೋಡ್ತಾ ಇದ್ದೀನಿ ಅಂತ ಬರೆದಿದ್ದಾರೆ.
ತುಂಬ ಧನ್ಯವಾದಗಳು ವೇಣಿಯವರೇ. ಆದರೆ ಅವ್ರ ಸಮಸ್ಯೆ ಏನಪ್ಪ ಅಂದರೆ, ನನ್ನ ಮದುವೆಯಾಗಿ 2 ವರ್ಷ ಆಯಿತು, ನನಗೆ 2 ಸಲ ಗರ್ಭ ಧರಿಸಿದೆ, 2 ಸಲ ಕೂಡ ಗರ್ಭಪಾತ ಆಗಿದೆ, ಹೀಗಾಗಿ ನನಗೆ ತುಂಬ ಬೇಜಾರಾಗಿದೆ. ನನಗೆ ಹೈಪರ್ ಥೈರಾಯ್ಡ್ ಇರೋದು ಗೊತ್ತಾಯಿತು ನನ್ನ ಗರ್ಭಪಾತ ಆದ ನಂತರ ಅಂತ ಬರ್ತಿದ್ದಾರೆ. ಮಾತ್ರೆನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೀನಿ, ಆದರೂ ಕೂಡ ನನಗೆ 6 ತಿಂಗಳಿಂದ ಗರ್ಭ ಧರಿಸಲು ಪ್ರಯತ್ನಪಟ್ಟರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ನನಗೆ ಥೈರಾಯ್ಡ್ ಇರೋದ್ರಿಂದ ನನ್ನ ದೇಹದ ತೂಕ ಜಾಸ್ತಿ ಆಗಿದೆ ಅಂತ ಪತ್ರ ಬರೆದಿದ್ದಾರೆ. ಜೊತೆಗೆ ಕೂದಲು ಉದುರ್ತಾ ಇದೆ, ನನಗೆ ತುಂಬ ಆಯಾಸ ಆಗುತ್ತೆ, ಕಾಲು ಕೈ ಯಾವಾಗಲೂ ನೋವು ಇರುತ್ತೆ, ತಲೆನೋವು ಜಾಸ್ತಿ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥೇಳಿ ಈ ಕೇರಳದಿಂದ ಮಟ್ಟೂರಿಂದ ವೇಣಿಯವರು ಬರೆದಿದ್ದಾರೆ. ಕಾಲಾಡಿ ಪೋಸ್ಟಿಂದ ಬಂದಿರುವಂಥ ಲೆಟ್ರ್ ಇದು. ವೇಣಿಯವರೇ, ಈಗ ತಾನೇ ನಾನು ಹೇಳಿದೆ ಮತ್ತು ಹಲವಾರು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಯಾರಿಗೆ ಗರ್ಭಪಾತ ಆಗ್ತಿದೆಯೋ ಅಂಥವರು ಈ ಕಾರಂಜ ನಾರಸಿಂಹರ ಜಪ ಮಾಡಬೇಕು. ಈ ಕಾರಂಜ ನಾರಸಿಂಹ ಅಂತ ಹೇಳಿದ್ದೆ, ಈ ಕಾರಂಜ ನಾರಸಿಂಹ ಮುದ್ರೆಯನ್ನು ದಿನನಿತ್ಯ 20 ನಿಮಿಷ ಮಾಡಿದ್ದೆ ಆದರೆ ಗರ್ಭದಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನು ಈ ಕಾರಂಜ ನಾರಸಿಂಹ ತೆಗಿತಾರೆ. ಅದರಿಂದ ಇದು ಕಂಟಿನ್ಯೂಸ್ ಆಗಿ 20 ನಿಮಿಷ ದಿನಕ್ಕೆ ಅಂಥದ್ದು 21 ದಿವಸ ಮಾಡಿ, 5 ದಿವಸ ನೀವು ಮೆನ್ಸಸ್ ಆದಾಗ ಮಾಡಬೇಡಿ, ಮುದ್ರೆ ಧಾರಣೆ ಮಾಡಿ, ಮಂತ್ರ ಹೇಳೋದು ಬೇಡ. ಅದರಿಂದ ಯಾರಿಗೆ ಗರ್ಭಪಾತ ಆಗ್ತಿದೆಯೋ ಆಗಾಗ ಈ ಕಾರಂಜ ನಾರಸಿಂಹ ಮಾಡಿ. ಗರ್ಭ ಧರಿಸಿದ ತಕ್ಷಣವೇ 1 ತಿಂಗಳಾಯಿತು 2 ತಿಂಗಳಾಯಿತು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಮಾಲೋಲ ನಾರಸಿಂಹವನ್ನು ಮಾಡಿ. ಮಾಲೋಲ ನಾರಸಿಂಹ ಮಾಡಿದ್ರೆ ಗರ್ಭ ಕಂಟಿನ್ಯೂ ಆಗಿ ನಿಂತ್ಕೊಂಬಿಡುತ್ತೆ, ಸ್ಥಿರವಾಗಿ ಉಳ್ಕೊಳ್ಳುತ್ತೆ, ಗರ್ಭ ಜರುಗೋದಿಲ್ಲ, ಜಾರೋದಿಲ್ಲ, ಅಭಾಷಣ ಆಗೋದಿಲ್ಲ. ಮಾಲೋಲ ನಾರಸಿಂಹ, ಈ ಮಾಲೋಲ ನಾರಸಿಂಹ ಜೊತೆಗೆ ನಿಮಗೀಗ ಕೂದಲು ಕೂಡ ಉದುರ್ತಾ ಇದೆ ಅಂತ ಹೇಳಿದ್ದೀರಾ, ಅದಕ್ಕೆ ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ತೋರಿಸಿದೆ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತ ಈ ಸೈನಸ್ ಪಾರ್ಟ್ನ ಉಜ್ಜುತ್ತಾ ಇರಬೇಕು. ಸೈನಸ್ ಅಂದರೆ ಈ ಭಾಗ, ಸ್ಕಿನ್, ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿಗೆ ಪ್ರೆಸ್ ಮಾಡ್ತಿದ್ರೆ, ಘರ್ಷಣೆ ಮಾಡ್ತಾ ಇದ್ದರೆ ನಿಮಗೆ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ತುಂಬ ದಪ್ಪ ಆಗ್ತಾ ಇದ್ದೀನಿ ಅಂತ ಹೇಳಿದಿರ, ಆಗಾಗ ಸಾಯಂಕಾಲ ಹೊತ್ತು ಸೂರ್ಯಮುದ್ರೆ ಮಾಡಿ. ಈ ರೀತಿ ಅಂದರೆ ಕಿರು ಬೆರಳಿನ ಪಕ್ಕದ ಬೆರಳು ಅಂದರೆ ಉಂಗುರದ ಬೆರಳನ್ನು ಹೆಬ್ಬೆಟ್ಟಿನಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ತೂಕ ಕಮ್ಮಿ ಆಗುತ್ತೆ, ಬಾಡಿಲಿ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಕೈಕಾಲು ನೋವು ಇದೆ ಮತ್ತು ತುಂಬ ಮಂಡಿ ನೋವು ಇದೆ ಅಂತ ಹೇಳಿದಿರ, ನರಸಿಂಹ ಮುದ್ರೆ ಯಾವುದೇ ಮಾಡಿ ನಿಮಗೆ ಮಂಡಿ ನೋವು ಹೊರಟೋಗುತ್ತೆ. ಕೈ ಶರೀರದಲ್ಲಿ ಎಲ್ಲೇ ಪೇಯ್ನ್ ಇರಲಿ, ಬಾಡಿನಲ್ಲಿ ಯಾವುದೇ ಜಾಗದಲ್ಲಿ ಪೇಯ್ನ್ ಇರಲಿ, ಬೆನ್ನು ನೋವು, ಮಂಡಿ ನೋವು, ಸೊಂಟ ನೋವು, ತೊಡೆ ನೋವು, ಕೀಲು ಮತ್ತು ಇಂಬಡಿ ನೋವು ಎಲ್ಲೇ ಇದ್ದರೂ ಕೂಡ ನರಸಿಂಹರ ಮುದ್ರೆ ಮಾಡಿ. ರೌದ್ರ ನರಸಿಂಹಾಯ ಪಾವನ ನರಸಿಂಹ ಮುದ್ರೆ ಇದನ್ನು ಮಾಡಿದ್ದೇ ಆದರೆ ಎಂಥ ಶರೀರದಲ್ಲಿ ನೋವಿದ್ರೂ ತೆಗೆದು ಬಿಡುತ್ತೆ, ಈ ಸೈನಸ್ ಜಾಗದಿಂದ ಹೊರಟೋಗುತ್ತೆ. ಯಾವಾಗ ಇದು ಸರ್ವೇ ಸಾಮಾನ್ಯವಾಗಿ ಯಾರು ನರಸಿಂಹ ಮುದ್ರೆ ಮಾಡ್ತಾರೋ ಅವ್ರಿಗೆ ಮೂಳೆಗಳಲ್ಲಿ ನೋವು ಕಾಣೋದಿಲ್ಲ. 1. 2. ಆವಾಗ ಹೆಚ್ಚಿಗೆ ಆಕಳಿಕೆ ಬರ್ತಿದ್ದೆ ಅಂದರೆ ನಿಮ್ಮ ಶರೀರದ ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ ಅಂತ. ಆಕಳಿಕೆ ಬಂತು ಅಂತೇಳಿ ನಿಲ್ಲಿಸಬಾರ್ದು, ಮುಂದುವರಿಸ್ಕೊಡ್ತಾ ಹೋಗ್ತಿದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಈ ಮುದ್ರೆ ಮಂತ್ರ ಸಿದ್ಧಿ ಆಗಿಬಿಡುತ್ತೆ. ಅವಾಗ ಯಾವಾಗ ಸಿದ್ಧಿ ಆಯಿತು, ಕಾಲಕ್ರಮೇಣ ಎಲ್ಲ ಮೂಳೆಗೆ ಸಂಬಂಧ 206 ಮೂಳೆ ಮನುಷ್ಯನಲ್ಲಿದೆ. 206 ಯಾವ್ದಾದ್ರು ಒಂದು ಮೂಳೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಇಡೀ ಶರೀರಕ್ಕೆ ಪೇನ್ ಕೊಟ್ಬಿಡುತ್ತೆ. ಆ 206 ಮೂಳೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಈ ರೌದ್ರ ನಾರಸಿಂಹ ಪಾವನ ನಾರಸಿಂಹ ಮುದ್ರೆಯನ್ನು ಮಾಡ್ತಾಯಿರಿ. ಮತ್ತು ಗರ್ಭಪಾತ ಮತ್ತೆ ಆಗದೇ ಇರಲಿ ಅನ್ನೋದಕ್ಕೆ ಕಾರಂಜ ನಾರಸಿಂಹ ಮಾಡಿ, ಮತ್ತು ಗರ್ಭ ಮತ್ತೆ ಹಾಗೆ ಕಂಟಿನ್ಯೂ ಆಗಿ ಪ್ರಬಲವಾಗಿ ದಟ್ಟಪುಷ್ಟಿಯಾಗಿ ಚೆನ್ನಾಗಿ ಗರ್ಭ ಬೆಳೆಯೋದಕ್ಕೆ ಮಾಲೋಲ ನಾರಸಿಂಹ ಮಾಡಿ. ಮತ್ತು ಈ ಏನೇ ಕೂದಲು ಉದುರ್ತಾ ಇದ್ದರೂ ಈ ಮುದ್ರೆ ಮಾಡಿ. ನನಗನ್ಸುತ್ತೆ ನೀವು ಟಿವಿ ನೋಡ್ತಾ ಇದ್ದೀರಾ, ಈ ಮುದ್ರೆ ನೀವು ಖಂಡಿತ ಅಭ್ಯಾಸ ಮಾಡ್ತಾ ಇದ್ದೀರ ಅಂತ ನಾನು ಅನ್ಕೊಂಡಿಕ್ಕೆ ನೀವು ಬರೆದಿದ್ದೀರಿ ಈಗಾಗಲೇ ನರಸಿಂಹರ ಮುದ್ರೆ ಮಾಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ರೀತಿ ಗಾಬರಿ ಆಗಬೇಡಿ, ನಿಮಗೆ ಗರ್ಭ ನಿಂತುತ್ತಾ ಇದೆ ಆದರೆ ಅಬಾರ್ಷನ್ ಹಾಕೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಮಕ್ಕಳಾಗೋ ಸಂತಾನ ಯೋಗ ಭಾಗ್ಯ ನಿಮ್ಮ ಜಾತಕದಲ್ಲಿದೆ. ಸಂತಾನನೇ ಆಗಲಿಲ್ಲ ಅಂದರೆ ಈ ಗರ್ಭ ಧರಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಮಗೆ ಸಂತಾನ ಆಗೋ ಯೋಗ ಇರೋದ್ರಿಂದ ಭಾಳ ಖುಷಿಯಾಯಿತು, ನೀವು ಖಂಡಿತ ಮಗು ಆಗುತ್ತೆ, ಒಳ್ಳೆ ಮಗು ಆಗುತ್ತೆ. ಮುದ್ರೆಯಿಂದ ಸಂಸ್ಕಾರ ಕೊಡಿ ನಿಮ್ಮ ಪಿಂಡ ಗರ್ಭಕ್ಕೆ, ಆ ಗರ್ಭಕೋಶಕ್ಕೆ ಮುದ್ರೆಯಿಂದ ಸಂಸ್ಕಾರ ಕೊಡಿ, ಖಂಡಿತ ಇನ್ನೂ ಒಳ್ಳೆ ಮಗು ಆಗುತ್ತೆ. ಭಾಳ ಬ್ರಿಲಿಯಂಟ್ ಆಗಿರೋ ಮಗು, ರೂಪವಂತ, ಗುಣವಂತ, ಆರೋಗ್ಯವಂತ, ಆಯುಷ್ವಂತ, ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗುವಂಥ ಮಗು ಖಂಡಿತ ನರಸಿಂಹ ನಿಮಗೆ ಆಶೀರ್ವಾದ ಮಾಡಿ ಆ ಫಲಪ್ರಾಪ್ತಿ ಆಗುವಂಗೆ ಮಾಡ್ತಾರೆ. ದುಗುಡ ಬೇಡ, ಭಯ ಬೇಡ, ಬೇಜಾರು ಮಾಡ್ಕೊಳ್ಳೋದು ಬೇಡ. ವೇಣಿಯವರೇ, ಭಾಳ ಸಂತೋಷ ತಾವು ಈ ಪತ್ರ ಬರೆದಿರೋದು. ಮತ್ತು ನೀವು ಇದು ಮುದ್ರೆ ಧಾರಣೆ ಮಾಡಿ 1-2 ತಿಂಗಳ ತನಕ ಮಾಡಿ ನೋಡಿ, ಸಕ್ಸಸ್ ಆದಮೇಲೆ ನಮಗೊಂದು ಪತ್ರ ಹಾಕಿ, ಚೆನ್ನಾಗಾಗಿದ್ದೀನಿ ಮತ್ತು ತೂಕ ಕಮ್ಮಿ ಆಗಿದೆ, ಕೂದಲು ಉದುರ್ತಾ ಇಲ್ಲ,
ಮತ್ತು ಗರ್ಭ ನಿಂತಿದೆ ಅಂತೇಳಿ ಹಾಕಿ ನಾನು ಈ ವಿಷಯವನ್ನು ಎಲ್ರಿಗೂ ಹಂಚ್ಕೊಳ್ತೀನಿ, ಎಲ್ಲರೂ ಸಂತೋಷಪಡ್ತಾರೆ, ಎಲ್ಲರಿಂದಲೂ ನಿಮಗೊಂದು ಆಶೀರ್ವಾದ ಆಗುತ್ತೆ, ಒಳ್ಳೆ ಮಗು ಆಗಲಿ ಅಂತ ನಾನು ನರಸಿಂಹರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ನಾನು ಮುಂದಿನ ವಾರದಿಂದ ಮುಂದಿನ ಸಂಚಿಕೆಯಿಂದ ಅಘೋರವೀರ ಬಡಬಾನಲ ನಾರಸಿಂಹ ಅನ್ನೋ ಮತ್ತೊಂದು ನಾರಸಿಂಹರನ್ನು ಹೇಗೆ ಮುದ್ರೆ ಮಾಡೋದು, ಹೇಗೆ ಆ ಮಂತ್ರ ಮಾಡೋದು ಹೇಗೆ, ಮತ್ತು ಆ ಅಘೋರವೀರ ಬಡಬಾನ ನಾರಸಿಂಹ ಅಂದರೆ ಯಾರು, ಯಾವುದಕ್ಕೋಸ್ಕರ ಆ ಅವತಾರ ಆಯಿತು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೋಗ್ತಾ ತಿಳಿಸ್ಕೊಡ್ತೀನಿ. ಸಾಲದಕ್ಕೆ ಈ ಅಘೋರವೀರ ಬಡಬಾನಲ ನಾರಸಿಂಹ ಜಪ ಮಾಡೋದ್ರಿಂದ ಸ್ಕಿಜೋಫ್ರೆನಿಯಾ ಅನ್ನೋ ಒಂದು ಕಾಯಿಲೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಪೂರ್ವ ದಿಶಂ ಬಂದ ಬಂದ ಶ್ರೀ ರುದ್ರ ನಾರಸಿಂಹಾಯ, ದಕ್ಷಿಣ ದಿಶಂ ಬಂದ ಬಂದ ಶ್ರೀ ವಿದಾರಣ ನಾರಸಿಂಹಾಯ, ಪಶ್ಚಿಮ ದಿಶಂ ಬಂದ ಬಂದ ಶ್ರೀ ವಾರಣ ನಾರಸಿಂಹಾಯ, ಉತ್ತರ ದಿಶಂ ಬಂದ ಬಂದ ಜ್ವಾಲಾ ನರಸಿಂಹಾಯ, ಈಶಾನ್ಯ ದಿಶಂ ಬಂದ ಬಂದ ಅಘೋರವೀರ ಬಡಬಾನಲ ನಾರಸಿಂಹಾಯ, ಆಗ್ನೇಯ ದಿಶಂ ಬಂದ ಬಂದ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹಾಯ, ನೈಋತ್ಯ ದಿಶಂ ಬಂದ ಬಂದ ಆಯುಸ್ತಂಭೋದ್ಭವ ನಾರಸಿಂಹಾಯ, ವಾಯುವ್ಯ ದಿಶಂ ಬಂದ ಬಂದ ಉಗ್ರ ನರಸಿಂಹಾಯ, ಆಕಾಶ ದಿಶಂ ಬಂದ ಬಂದ ಸುದರ್ಶನ ನಾರಸಿಂಹಾಯ, ಅಂತರಿಕ್ಷಂ ಬಂದ ಬಂದ ಲಕ್ಷ್ಮೀ ನರಸಿಂಹಾಯ ಅಂಥೇಳಿ ಈ ನರಸಿಂಹರಿದ್ದಾರೆ. ಈಗ ನಾವು ರುದ್ರ ನಾರಸಿಂಹರ ಬಗ್ಗೆ ತಿಳ್ಕೊಂಡ್ವಿ, ವಿದಾರಣ ನಾರಸಿಂಹರ ಬಗ್ಗೆ ತಿಳ್ಕೊಂಡ್ವಿ, ವಾರಣ ನಾರಸಿಂಹ ಬಗ್ಗೆ ತಿಳ್ಕೊಂಡ್ವಿ, ಜ್ವಾಲಾ ನರಸಿಂಹರ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಗಳಲ್ಲಿ ನಾನು ಅಘೋರವೀರ ಬಡಬಾನಲ ನಾರಸಿಂಹ ಅನ್ನೋ ಒಂದು ಮುದ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಯಾರಿಗೆ ಸ್ಕಿಜೋಫ್ರೆನಿಯಾ ಅಂತ ಕಾಯಿಲೆಯನ್ನು ನಡೆತಿದ್ರೋ, ಅದು ವಯಸ್ಸಾದವರಾಗಿರ್ಬೋದು, ಯುವಕ ಯುವತಿಯರೇ ಆಗಿರ್ಬೋದು, ಅಂಥವರು ಈ ಕಂಪ್ಲೀಟ್ ಎಪಿಸೋಡ್ಸ್ ನೀವೇನಾದ್ರು ನೋಡಿದ್ದೇ ಆದರೆ ಖಂಡಿತ ನೀವು ಎಲ್ಲ ಟ್ಯಾಬ್ಲೆಟು ನಿಲ್ಲಿಸ್ಬೋದು. ಯಾವುದೇ ರೀತಿ ಆತಂಕ ಇಲ್ಲದೆ, ಭಯ ಇಲ್ಲದೇ ಈ ನರಸಿಂಹರ ಧ್ಯಾನದಿಂದ ಸ್ಕಿಜೋಫ್ರೆನಿಯಾವನ್ನು ನಿವಾರಣೆ ಮಾಡ್ಕೋಬೋದು. ಎಷ್ಟೋ ಜನ ಪತ್ರ ಬರೀತಾರೆ, ನನಗೆ ಈ ಪ್ರಾಬ್ಲಮ್ ಇದೆ, ಸ್ಕಿಜೋಫ್ರೆನಿಯಾ ಸ್ಕಿಜೋಫ್ರೆನಿಯಾ ಅಂತ 100 ಜನ ನಿಲ್ಲಿಸಿರೋದ್ರಲ್ಲಿ 20 ಜನಕ್ಕೆ ಸ್ಕಿಜೋಫ್ರೆನಿಯಾ ಡಿಸೀಸ್ ಬರ್ತಾ ಇದೆ. ಹೀಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.